ಇವತ್ತು ಮಧ್ಯಾಹ್ನ ಲೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. 1:12 ಆಗಿದೆ ಇವಾಗ. ಅಯ್ಯೋ, ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಸುಸ್ತಲ್ಲೇ ಇದ್ದೆ, ಸೊ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಲೇಟ್ ಆಯಿತು. ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿ ಬಟ್ಟೆ ತುಂಬಾ ನೆನೆಸಾಕಿದ್ದೆ, ಜಾಸ್ತಿ ಇತ್ತು, ಸ್ವಲ್ಪ ತೊಳೆದೆ. ಬಿಸಿಲಾಗೋಯ್ತು, ಬಿಸಿಲಲ್ಲಿ ನಿಂತ್ಕೊಂಡು ತೊಳೆಯಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಈಗ ಒಳಗಡೆ ಬಂದೆ. ಒಳಗಡೆ ಕೆಲಸ ಫುಲ್ ಹಾಗೆ ಪೆಂಡಿಂಗ್ ಇದೆ. ಅಡುಗೆ ಅಂದರೆ ಅನ್ನ ಆಗಿದೆ, ಬೆಳಿಗ್ಗೆನೆ ಪುಳಿಯೋಗರೆ ಮಾಡಿದ್ದೆ, ಅದಕ್ಕೋಸ್ಕರ ಅನ್ನ ರೆಡಿ ಉಂಟು. ಇವಾಗ ಏನಾದರೂ ಸಾಂಬಾರು ಮಾಡಬೇಕು. ತರಕಾರಿ ವೇಣು ನಿನ್ನೆ ಸುಮಾರು ತಂದಿದ್ದರು, ಸೊಪ್ಪು ಅದು ಇದು ಅಂತ ಹೇಳಿ. ನೋಡಬೇಕು ಏನು ಮಾಡೋದಂತ ಗೊತ್ತಿಲ್ಲ. ಹೊರಗಡೆ ತುಂಬ ಅಂದರೆ ತುಂಬಾ ಬಿಸಿಲಿದೆ. ನಮ್ಮ ದೇವಿನ ಅದಕ್ಕೆ ಇವಾಗ ಧರ್ಮನ ಹೊಲದಲ್ಲಿ ಕಟ್ಟಿ ಬಂದಿದೆ ಮೇಲಿಕ್ಕೆ. ಇನ್ನು ವೇಣು ಡ್ಯೂಟಿಗೆ ಹೋಗಿದ್ರು, ಬಟ್ ಯಾಕೋ ಗೊತ್ತಿಲ್ಲಪ್ಪ ಮನೆಗೆ ಬಂದ್ರಪ್ಪ ಅರ್ಧಕ್ಕೆ. ಸೊ ಹಾಗೆ ಅಂಗನವಾಡಿಲಿ ಫುಡ್ ಕೊಟ್ಟರು, ಅದು ತೊಗೊಬರ್ಲಿಕ್ಕೆ ಹೋದರು, ತಂದು ಮನೇಲಿ ಇಟ್ಬಿಟ್ಟು ಮತ್ತೀಗ ಎಲ್ಲೋ ಹೋಗಿದ್ದಾರೆ. ಹಾಗೆ ಯಾಕೋ ಲೋಗನ್ ಮಾಡೋಣ ಇವತ್ತು ಅಂತ ಅನ್ನಿಸ್ತು. ಇವತ್ತು ಮಾರ್ಚ್ ಡೇಟೇ ನೆನಪೋಗ್ಬಿಡುತ್ತೆ ಒಂದೊಂದ್ಸಲ, ಮಾರ್ಚ್ 23 ಇವತ್ತು. ಆ್ಯಕ್ಚುಲಿ ಇವತ್ತಿಗೆ ಇವತ್ತಿನ ದಿನಕ್ಕೆ ಸರಿಯಾಗಿ 5 ವೇಣು ಬರ್ಡೇ, 28 ವೇಣು ಬರ್ತಡೇ ಉಂಟು. ಏನು ನಾವೆಲ್ಲ ಏನು ಅಷ್ಟೊಂದು ಗ್ರ್ಯಾಂಡ್ ಎಲ್ಲ ಆ ಥರ ಮಾಡಲ್ಲ, ಅದರಲ್ಲೂ ಅವನಂತೂ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ತಯಾರು ಮಾಡಿ ಏನಾದರೂ ಒಂದು ಕೇಕ್ ಕುಯ್ಬೇಕಷ್ಟೆ. ನೋಡೋಣ ಈಗ ಮುಂದೆ ಕೆಲಸ ಏನೇನಿದೆ ಅಂತ ನೋಡ್ತಾ ಹೋಗ್ತೀನಿ 1 by 1. ಅದೇ ರೀತಿ ನಾನು ಅಂಗನವಾಡಿಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಗಾದರೆ ಅಂದರೆ ಅಂಗನವಾಡಿಯಲ್ಲಿ ಇವಾಗ ಗರ್ಭಿಣಿ ಸ್ತ್ರೀಯರ ಹೆಸರು ನಾವು ಏನು ಎಂಟ್ರಿ ಮಾಡ್ತೀವಲ್ವ, ಆವಾಗ ನಮಗೆ ಫುಡ್ ಕೊಡ್ತಾರೆ, ಅದು ಮಗುನ ಸಲುವಾಗಿ ಅಂತ ಕೊಡೋದು. ಅದು ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಕೈ ಚೀಲದಲ್ಲಿ ತೊಗೊಬಂದಿದ್ರು, ಅಂದರೆ ನಾವು ಪ್ಲಾಸ್ಟಿಕ್ ಕವರೆಲ್ಲ ನಾವೇ ತೊಗೊಂಡು ಹೋಗ್ಬೇಕು ಅಂಗನವಾಡಿಗೆ, ಅದನ್ನೆಲ್ಲ ಕೊಟ್ಟು ಕಳಿಸಿದ್ದೆ ನಾನು. ಇವಾಗ ನೋಡೋಣ ಏನೇನಿದೆ ಅಂತ. ಇದು ಬಂದು ಮೊಟ್ಟೆನ ಕೊಡ್ತಾರೆ ಪ್ರೆಗ್ನೆಂಟ್ ವುಮೆನ್ಗೆ, 23-24 ಮೊಟ್ಟೆನ ಕೊಡ್ತಾರೆ. ಇದು 1 ಕೊಡುವಂಥದ್ದು. ಇದಾದ ನಂತರ ಮಿಲ್ಕ್ ಪೌಡ್ರು, ಹಾಲಿನ ಹಿಟ್ಟು ಅಂತಾರಲ್ವ, ಅದೊಂದು ಪೌಡ್ರು ಪ್ಯಾಕೆಟ್ ಕೊಡ್ತಾರೆ. ಇದಾದ ನಂತರ ನೆಕ್ಸ್ಟು ಇನ್ನೇನು ಬಂದಿದೆ, ಇದು ಶೇಂಗಾ, ಇಂತಿಷ್ಟು ಗ್ರಾಮು ತೂಕ ಅಂತ ಅಂದರೆ ಇರುತ್ತೆ ಅವರಿಗೆ, ಸೊ ಅದನ್ನು ಅಳತೆ ಮಾಡಿ ಕೊಡ್ತಾರೆ. ಇದು ಕಡಲೆಬೇಳೆ. ಇನ್ನು ಉಳಿದಂತೆ ಇದು ಬಂದು ಸಕ್ಕರೆನ ಕೊಟ್ಟಿದ್ದಾರೆ. ಹಾಗೆ ಇನ್ನು ಇದು ತೊಗರಿಬೇಳೆ. ಇದಾದಮೇಲೆ ಇದು ಬಂದು ಬೆಲ್ಲ, ಬೆಲ್ಲ ಇಷ್ಟು ಒಂದೆರಡು ಇದು ಇದೆಯಪ್ಪ ಅಷ್ಟೇ. ನಂತರ ಇದು ಅಕ್ಕಿ, ಬೆಂಟ್ಗೆ ಅಕ್ಕಿ, ಇನ್ನು ಪಾಲಿಶ್ ಅಲ್ಲ, ಮಾಮೂಲಿ ರೇಷನ್ ಅಕ್ಕಿ ಥರನೇ ಇರುತ್ತೆ. 2 ಅಕ್ಕಿನ ಕೊಡ್ತಾರೆ. ಇವಿಷ್ಟು ಪ್ರೆಗ್ನೆಂಟ್ ವುಮನಿಗೆ ಅಂಗನವಾಡಿಗೆ ಕೊಡುವಂಥದ್ದು. ಇನ್ನು ಪಚ್ಚ ಇದು ಹೆಸರು ಕಾಳೆಲ್ಲ ಕೊಡ್ತಾ ಇದ್ರಪ್ಪ, ಈ ಸಲ ಕೊಟ್ಟಿಲ್ಲ. ಓಕೆ, ಹಾಗೆ ಲೋಗನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ವೇಣು ಎಲ್ಲ ಹಣ್ಣು ಮತ್ತು ತರಕಾರಿನೆಲ್ಲ ತಂದಿದ್ರಲ್ವ, ಇದು ತುಂಬಾ ಯೂಸ್ಫುಲ್ ಆದಂತಹ ಒಂದು ಜ್ಯೂಸ್ ಇದು. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಈ ಜ್ಯೂಸನ್ನು ಇವಾಗ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನು. ಮಧ್ಯಾಹ್ನ 12 ಆಗಿಬಿಟ್ಟಿದೆಲ್ಲ, ಸೊ ಹಾಗಾಗಿ ಸ್ವಲ್ಪ ಅಡುಗೆನೂ ಲೇಟ್ ಆಗುತ್ತೆ. ಹಾಗಾಗಿ ಮಾಡಿದೆ, 2 ಅಂತ ಮಾಡಿದೆ, ಬಟ್ ವೇಣು ಕುಡ್ದೇ ಇಲ್ಲ, ನಾನೊಬ್ಳೆ ಕುಡ್ದೆ. ಹಾಗೆ ಚೆನ್ನಾಗಿತ್ತು ಇದು. ಆ್ಯಕ್ಚುಲಿ ತುಂಬಾ ಒಳ್ಳೆಯದು, ಹಿಮೋಗ್ಲೋಬಿನ್ ಜಾಸ್ತಿ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಪ್ರೆಗ್ನೆಂಟ್ ವುಮೆನ್ಗೆ ಅಂತ ಇಲ್ಲ, ಇದು ಎಲ್ಲರೂ ಸಹ ಕುಡಿಬಹುದು. ಮಕ್ಕಳಿಗೆ ಮಾಡಿಕೊಟ್ರು ಕೂಡ ತುಂಬಾ ಯೂಸ್ಫುಲ್ಲು. ಹಾಗೆ ನಾನು ಇದಾದ ನಂತರ ಅಡುಗೆನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅನ್ನ ಆಲ್ರೆಡಿ ಆಗಿತ್ತು, ಹಾಗಾಗಿ ಇವಾಗ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಸೊಪ್ಪಂದು ಎಲ್ಲ ಬಿಡಿಸ್ಕೊಳ್ಳೋದೇ ಮಹಾದೊಡ್ಡ ಕೆಲಸ ಅಲ್ವಾ, ಸೊ ಎಲ್ಲ ಹರಡ್ಕೊಂಡು ಬಿಟ್ಟಿದೆ. ಈಗ ಇದಾದ ನಂತರ ಊಟ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ನಂತರ ಮುಂದಿನ ಕೆಲಸ. ಹಾಗೆ ವೇಣು ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಇದು ಮಾತಾಡಿದೆ. ಅದಾದ ನಂತರ ಮತ್ತೆ ಅಡುಗೆ ಮನೆಗೆ ಬಂದೆ ನಾನು. ಇಲ್ಲಿ ಅಂದರೆ ಕ್ಲೀನ್ ಮಾಡಲಿಲ್ಲಾಗಿದೆ, ಮಾಡೋದಿತ್ತು ಬಾಕಿ. ಕಡಲೆಬೇಳೆ ನೆನೆಸಿಟ್ಟಿದೆ, ಉದ್ದಿನ ಬೇಳೆ ಎಲ್ಲ, ಅದು ನನಗೆ ಯಾಕೋ ಚಟಮಡಿ ತಿನ್ನಬೇಕು ಅನಿಸ್ತು ಸಬ್ಬಸ್ಗೆ ಸೊಪ್ಪು ನೋಡಿದಾದ ನಂತರ. ಹಾಗೆ ನೈಟ್ ಬಂದು ಪಲ್ಯ ಮಾಡೋಣ ಅಂತ ಇದ್ದೀನಿ. ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಹಾಗೆ ಮುಚ್ಚಿಟ್ಟಿದ್ದೀನಿ ಎಲ್ಲನೂ.
ಇವಾಗ ನೆಲ ಒರೆಸ್ಕೊಳ್ಬೇಕು. ಆಗಲೇ ಗಂಟೆ ಆಗ್ತಾ ಬಂತು 5 ಗಂಟೆ. ಸೊ ಇವಾಗ ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಮತ್ತೆ ಮುಂದಿನ ಕೆಲಸ. ಅಷ್ಟೊತ್ತಿಗೆ ನೆಲನೆಲ್ಲ ಒರೆಸ್ಕೊಂಡಾಯಿತು. ಮತ್ತು ಇವಾಗ ನಾನೇನೋ ಬಟ್ಟೆ ವಾಶ್ ಮಾಡಬೇಕು ಅಂತ ಹೋದೆ, ಬಟ್ ಏನಾಯಿತು ಅಂತಂದರೆ ಮಳೆ ಮೋಡ ಆಗ್ತಾಯಿತ್ತು, ಮತ್ತು ಕರೆಂಟ್ ಹೋಗಿಬಿಟ್ರೆ ನೈಟು ಅಂತ ಹೇಳಿಕೊಂಡು, ಸೊ ಪಲ್ಯನೆಲ್ಲ ಇವಾಗಲೇ ಮಾಡೋಣ ಅಂತ ಹೇಳಿ ಮತ್ತೆ ಅಡುಗೆ ಮನೆಗೆ ಬಂದೆ. ಸಂಜೆ ಪಲ್ಯ ಮಾಡುವ ಅಂತ ಹೇಳಿ ಹಾಗೆ ಇಟ್ಟಿದ್ದೆ ನಾನು, ಮಳೆ ಬೇರೆ ಬರೋ ಆಗಿದೆ, ಅದಕ್ಕೋಸ್ಕರ ಕರೆಂಟ್ ಏನಾದರೂ ಹೋಯಿತು ಅಂತ ಅಂದರೆ ಮತ್ತೆ ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗಲೇ ಮತ್ತೆ ಎಲ್ಲ ಮಾಡಿಟ್ಬಿಡೋಣ ಅಂತೇಳಿ ಎಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ದೆ. ಹಾಗೆ ಇದು ಕಡಲೆಬೇಳೆ ಚಟಂಬಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇದನ್ನೆಲ್ಲ ತೊಳೆದು ಮೊದಲು ಅದನ್ನು ಬೀಸ್ಕೊಬಿಟ್ಟೆ. ಇದು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ನೆನೆಸಿಟ್ಬಿಟ್ಟು ಒಂದು 2 ಗಂಟೆ ಕಾಲ ನೆನೆಸಿಟ್ಟಿದ್ದು. ಹಾಗೆ ನೀರು ಹಾಕ್ದೇ ಡ್ರೈ ಆಗಿ ರುಬ್ಕೊಂಡಿದ್ದೀನಿ ನಾನೀಗ. ಈಗ ಹಸಿಮೆಣಸು ಮತ್ತು ಜೀರಿಗೆ ಶುಂಠಿ ಮತ್ತು ಸ್ವಲ್ಪ ಚಕ್ಕೆ ಇದಿಷ್ಟನ್ನು ಹಾಕಿಬಿಟ್ಟು ರುಬ್ಕೊಂಡು ಇದಕ್ಕೆ ಹಾಕ್ತೀನಿ. ಹಾಗೆ ಈ ಪಲ್ಯಕ್ಕೆ ಮೆಂತ್ಯೆ ಸೊಪ್ಪು ಮತ್ತು ಅರವೆ ಸೊಪ್ಪಿನ ಪಲ್ಯ ಮಾಡಬೇಕು. ಅದಕ್ಕೋಸ್ಕರ ಪಲ್ಯನ ಸೊಪ್ಪನ್ನು ಹುರಿತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು. ಇವಾಗ ಇದಕ್ಕೆ ಶುಂಠಿ ಮತ್ತು ಹಸಿಮೆಣಸು ಜೀರಿಗೆ ಮತ್ತು ಚಕ್ಕೆ ಇದರದ್ದು ಪೇಸ್ಟ್ ಮಾಡಿದ್ದೀನಿ, ಪುಡಿ ಮಾಡಿ ಇದಕ್ಕೆ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆಗೆ ಮತ್ತೆ ನಾನು ಸಬ್ಬಸ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕಿಬಿಟ್ಟು ಅದ್ರ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕಲಸ್ಬಿಡ್ತೀನಿ. ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಕೊತ್ತಂಬರಿ ಸೊಪ್ಪನ್ನು ಮತ್ತು ಕರಿಬೇವಿನ ಸೊಪ್ಪುಗಳನ್ನೆಲ್ಲ ಹಾಕ್ತಾರೆ, ಕೆಲವೊಬ್ರು ಈರುಳ್ಳಿನೂ ಹಾಕಲ್ಲ, ಕೆಲವೊಬ್ರು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತಾರೆ. ನಾನು ಈಗ ದಿಢೀರಂತ ಮಾಡ್ತಾ ಇದ್ದೀನಿ, ಯಾಕೆಂದರೆ ಕರೆಂಟ್ ಹೋಗ್ಬಿಡೋದು, ನೆನೆಸಿಟ್ಕೊಬಿಟ್ಟೆ ಆಲ್ರೆಡಿ, ಮತ್ತು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ. ವೇಣು ಬೇರೆ ದೇವಿನೆಲ್ಲ ಆ ಕಡೆ ದೇವಸ್ಥಾನದಲ್ಲಿ ಅಂದರೆ ಅದ್ರ ಕೊಟ್ಟಿಗೆ ಇದೆಯಲ್ಲ ಅಲ್ಲಿ ಕಟ್ಬಿಟ್ಟು ಹೋದರು. ಅದಕ್ಕೆ ಮೇವೆಲ್ಲ ಕುಯ್ದುಬಿಟ್ಟು ಅಲ್ಲಿ ಏನೋ 15 ನಿಮಿಷ ಬರ್ತೀನಿ ಅಂತ ಹೇಳಿ ಹೋದರು. ಸೊ ನೋಡೋಣ ಅವನು ಬರೋದ್ರೊಳಗೆ, ಆದರೆ ಮಾಡಿ ಮುಗಿಸ್ತೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇದು ಆ್ಯಕ್ಚುಲಿ ರೆಸಿಪಿನ ನೀಟಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲಿ ಕರೆಂಟ್ ಹೋಗ್ಬಿಡುತ್ತೇನೋ ಅಂತ ಭಯಕ್ಕೆ ಬೇಗ ಬೇಗ ಎಲ್ಲ ಬೀಸ್ಕೊಬಿಟ್ಟೆ. ನೋಡೋಣ ಇನ್ನೊಂದ್ಸಲ ಮಾಡಿದಾಗ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾನು ಯಾಕೆ ಇದನ್ನು ಮಾಡೋಕ್ಕೆ ಇಷ್ಟಪಟ್ಟೆ ಅಂತ ಅಂದರೆ, ಸಬ್ಬಸ್ಗೆ ಸೊಪ್ಪು ನಿನ್ನೆ ವೇಣು ತೊಗೊಬಂದಿದ್ರು. ಸಬ್ಬಸ್ಗೆ ಸೊಪ್ಪು ಆ್ಯಕ್ಚುಲಿ ಗರ್ಭಿಣಿ ಮತ್ತು ಬಾಣಂತರಿಗೆ ತುಂಬಾ ಒಳ್ಳೆಯದು. ಇದು ಬಾಣಂತರಿಗೆ ಆದರೆ ಇದು ಎದೆ ಹಾಲನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಅದು ಇದು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಸೊ ತುಂಬಾ ಒಳ್ಳೆಯದು, ಮತ್ತು ಪ್ರೆಗ್ನೆಂಟ್ ವುಮೆನ್ ಕೂಡ ಇದನ್ನು ತಿನ್ನಬೇಕು. ಹಾಗಾಗಿ ಅದು ನನಗೆ ಇಡ್ಲಿ ಮಾಡಿದ್ರೆ ದೋಸೆ ಮಾಡಿದ್ರೆ ವೇಣು ತಿನ್ನಲ್ಲ. ಸೊ ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡು ಈ ಥರ ಮಾಡಿದೆ. ಚಟಂಬಡಿ ಮಾಡಿದ್ರೆ ಚಟಂಬಡಿ ವಡೆ ಅಂತ ಹೇಳ್ತಾರೆ, ಅದನ್ನಾದರೂ ಮಾಡಿದ್ರೆ ವೇಣು ತಿಂತಾರೇನೋ ಅಂತ ಅಂದ್ಕೊಂಡು. ಓಕೆ, ಇವಾಗ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಇವಾಗ ಮಾಡೋಣ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿ ಬಂತು, ತುಂಬ ಟೇಸ್ಟ್ ಕೂಡ ಆಗಿತ್ತು. ಮಾಡಿ ನೋಡಿ ಒಂದು ತಿಂದು ಕೂಡ ಆಗೋಯಿತು ನಾನು ಆಲ್ರೆಡಿ, ಚೆನ್ನಾಗಿತ್ತು. ಹಾಗೆ ಮತ್ತೆ ಇವಾಗ ಒಂದ್ಸಲ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಕೈಯಲ್ಲಿ ಸ್ವಲ್ಪ ತಟ್ಟಿಬಿಟ್ಟು ಬಂಡಿಗೆ ಬಿಡ್ತಾ ಬಿಡ್ತಾ ಹಾಗೆ ಕಾಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸಬ್ಬಸ್ಗೆ ಸೊಪ್ಪು ಇರೋದ್ರಿಂದ ನಾನು ಇದನ್ನು ಮಾಡಿರೋದಂತ ಆಗಲೇ ಹೇಳಿದೆ ನೋಡಿ, ಈ ಥರ ಕೈಯಲ್ಲಿ ತಟ್ಕೋತಾ ತಟ್ಕೋತಾ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂತು, ನಂಗೆ ತುಂಬಾ ಖುಷಿ ಆಯಿತು. ನನ್ನ ಮಗನ ನೆನಪಾಯಿತು, ಅವನು ಈ ಥರ ಸಂಜೆ ಟೈಮೆಲ್ಲ ಸ್ನ್ಯಾಕ್ ಎಲ್ಲ ಇದೆ ತಿನ್ನೋನು ಆಸೆ ಪಡ್ತಾನೆ, ಮತ್ತು ಅವ್ನು ಬಂದಮೇಲೆ ಇದನ್ನೆಲ್ಲ ಮಾಡಬೇಕು ಅಂತ ಇದ್ದೀನಿ. ನೋಡಬೇಕು ಅವನು ಯಾವಾಗ ಬರ್ತಾನಂತ ಕಾಯ್ತಾ ಇದ್ದೀನಿ. 12 April ಮೋಸ್ಟ್ಲಿ ಅವನು ಬರ್ತಾನೆ, ಅಮ್ಮ ಕೂಡ ಬರ್ತಾರೆ ಅನಿಸುತ್ತೆ. ಅವರೆಲ್ಲ ಬಂದಮೇಲೆ ಮಾಡಬೇಕು, ಆವಾಗ ನನಗೆ 8 ತಿಂಗಳಾಗಿರುತ್ತೆ. ನೋಡೋಣ ಹೇಗಿರುತ್ತೆ ಅಂತ ಹೇಳಿಕೊಂಡ್ರೆ ಹೆಲ್ತ್ ಎಲ್ಲ.
ನಾವಿಬ್ಬರೇ ಇರೋದ್ರಿಂದ ಜಾಸ್ತಿ ಏನೂ ಮಾಡಿಲ್ಲ, ತುಂಬ ಚೆನ್ನಾಗಿ ಬಂತಲ್ವಾ ಗರಿಗರಿಯಾಗಿ, ನೋಡಿದರೆ ಗೊತ್ತಾಗುತ್ತೆ. ಸೊ ನಾನಂತೂ ಆಲ್ರೆಡಿ ಖಾಲಿ ಮಾಡಾಯಿತು. ಫೈನಲಿ ನಾನು ಚಟಂಬಡೆ ಮಾಡಿದೆ. ವೇಣು ಕಾಲ್ ಮಾಡಿದೆ ಇನ್ನೂ ಅರ್ಧ ತಾಸು ಲೇಟು ಅಂತ ಅಂದ, ಟೀ ಮಾಡ್ಕೊಂಡು ಬಿಸಿ ಬಿಸಿ ಚಟಂಬಡೆ ಜೊತೆ ತಿನ್ನುವ ಅಂತ ಮಾಡಿದೆ, ಬಟ್ ಲೇಟ್ ಅಂತೆ. ಇನ್ನು ಬೆಳಕಿದೆ, 6 ಗಂಟೆ ಆಯಿತು. ಸ್ವಲ್ಪ ಬಟ್ಟೆ ವಾಶ್ ಮಾಡಿಬಿಡ್ತೀನಿ, ಒಂದು ಸ್ವಲ್ಪ ನೋಡಿ ಅಲ್ಲಿ ಹಿಂದ್ಗಡೆ ಇದೆ ಸುಮಾರಷ್ಟು, ವಾಶ್ ಮಾಡ್ಕೊಂಡ್ಬಿಡ್ತೆ, ಅಷ್ಟೊತ್ತಿಗೆ ಅವ್ನು ಬರ್ಬೋದು. ಓಕೆ, ಇವತ್ತಿನ ನಾನು ಲೋಗನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ನನ್ನ ದಿನದ ಸೂಪರ್ ಮೆಮರಿ. ಚಟಂಬಡೆ ತುಂಬ ದಿನದಿಂದ ತಿನ್ಬೇಕಾದ ಆಸೆ ಇತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದನ್ನು ಮಾಡಿರೋದು. ಇನ್ನೊಂದು ಸಲ ನಾನು ನೀಟಾಗಿ ಶೇರ್ ಮಾಡ್ತೀನಿ. ಸ್ವಲ್ಪ ಕರೆಂಟ್ ಹೋಗ್ಬೋದು ಅಂತೇಳಿ ಈ ಗಡ್ಬಿಡಿಯಿಂದ ಮಾಡಿಬಿಟ್ಟೆ ವೀಡಿಯೋನ, ಏನಾದರೂ ಚೆನ್ನಾಗಿಲ್ಲ ಅಂದರೆ ಸಾರಿ. ಮತ್ತು ಕರೆಂಟ್ ಹೋಯಿತು ಆಗಲೇ, 6 ಗಂಟೆ ಅಷ್ಟೊತ್ತಿಗೆ ಕರೆಂಟ್ ತೆಗೆದುಬಿಡ್ತಾರೆ, ಹೋಯಿತು. ಇನ್ನೇನು 7 ಗಂಟೆ 7:30 ಕೊಡ್ಬೋದು. ಮೋಡ ಆಗಿದೆ, ಮಳೆ ಬಂದರೆ ಚೆನ್ನಾಗಿರೋದು, ನೋಡೋಣ ಎಂತ ಆಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡಿ ಹೇಗೆ ಬರ್ತದೆ, ತಿಂದೆ ನಾನು ಎರಡು, ಆಲ್ರೆಡಿ ನಾನು 2 ಚಟಂಬಡಿ ಖಾಲಿ ಮಾಡಾಯಿತು. ಓಕೆ, ಇಲ್ಲಿಗೆ ಲೋಗನ ಮುಗಿಸ್ತಾ ಇದ್ದೀನಿ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್, ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.